ಗೌರಿಬಿದನೂರಿನ ನೂತನ ತಾಲೂಕು ಮಂಚನಹಳ್ಳಿ ತಾಲೂಕಿನ ತೊಂಡೆಬಾವಿ ಬಳಿ ರೈಲ್ವೆ ಹಳಿಯ ಮೇಲೆ ಕೆಲ ದಿನಗಳ ಹಿಂದೆ ಮೂರು ಮೃತ ದೇಹಗಳು ಪತ್ತೆಯಾಗಿತ್ತು. ಈ ದೇಹಗಳು ಗುರುತು ಸಿಗದಂತೆ ವಿರೂಪಗೊಂಡಿದ್ದವು. ಈಗ ಈ ಮೂರು ದೇಹಗಳು ಗುರುತು ಪತ್ತೆಯಾಗಿದ್ದು ಇವರು ಒಂದೇ ಕುಟುಂಬದ ಮೂವರು ಎಂಬುದು ತಿಳಿದು ಬಂದಿದೆ. ತೊಂಡೆಬಾವಿ ಗ್ರಾಮದ ನಿವಾಸಿ 50 ವರ್ಷದ ಮೈಲಾರಪ್ಪ, ಆತನ ಪತ್ನಿ 45 ವರ್ಷದ ಪುಷ್ಪಲತಾ ಮತ್ತು 25 ವರ್ಷದ ಹಿರಿಯ ಮಗಳು ಮಮತಾ ಮೃತರು ಎಂದು ಗುರುತಿಸಲಾಗಿದೆ. ಈ ಮೂವರು ಕಳೆದ 3 ದಿನಗಳಿಂದ ಇವರು ನಾಪತ್ತೆಯಾಗಿದ್ದರು. ಇನ್ನು ಕೊನೆಯ ಮಗಳು ದಾಕ್ಷಾಯಣಿಗೂ ಸಹ ಮದುವೆಯಾಗಿದ್ದು ಆಕೆ ಸದ್ಯ ಗಂಡನ ಮನೆಯಲ್ಲಿ ವಾಸವಾಗಿದ್ದಾರೆ. ಕಳೆದ 3 ದಿನಗಳ ಹಿಂದೆ ತಮ್ಮ ತಂದೆ, ತಾಯಿ ಮತ್ತು ಅಕ್ಕಳಿಗೆ ಕರೆ ಮಾಡಿದ ವೇಳೆ ಯಾರೂ ಕರೆ ಸ್ವೀಕರಿಸಿಲ್ಲ. ಹೀಗಾಗಿ ಗಾಬರಿಗೊಂಡ ದಾಕ್ಷಾಯಣಿ ಮನೆಗೆ ಬಂದು ಪರಿಶೀಲನೆ ನಡೆಸಿದ ವೇಳೆ ತಂದೆ, ತಾಯಿ ಮತ್ತು ಅಕ್ಕ ಕಾಣದ ಸಂಬಂಧ ಆತಂಕಕ್ಕೀಡಾಗಿದ್ದರು. ಪೊಲೀಸರು ರೈಲ್ವೆ ಟ್ರ್ಯಾಕ್ನಲ್ಲಿ 3 ಮೃತದೇಹಗಳು ಪತ್ತೆಯಾಗಿವೆ. ನೀವು ನೀಡಿರುವ ವಿವರಗಳು ಮತ್ತು ನಮಗೆ ದೊರೆತಿರುವ ಮೃತದೇಹಗಳಿಗೆ ಹೋಲಿಕೆಯಾಗುತ್ತಿವೆ. ನೀವೊಮ್ಮೆ ಮೃತದೇಹಗಳನ್ನು ಪರಿಶೀಲಿಸಿ ಎಂದು ಪೊಲೀಸರು ದಾಕ್ಷಾಯಣಿಗೆ ಸೂಚಿಸಿದರು. ಪೊಲೀಸರು ಮೃತದೇಹಗಳ ಬಗ್ಗೆ ಮಾಹಿತಿ ನೀಡಿದ ವೇಳೆ ಮೃತ ತಂದೆ ಮೈಲಾರಪ್ಪ, ತಾಯಿ ಪುಷ್ಪಲತಾ ಮತ್ತು ಅಕ್ಕ ಮಮತಾ ಎಂದು ದಾಕ್ಷಾಯಣಿ ಗುರುತು ಹಿಡಿದು ಖಚಿತಪಡಿಸಿದ್ದಾರೆ. ಸದ್ಯ ಘಟನೆಗೆ ಮೂಲ ಕಾರಣ ಏನು ಎಂಬುದು ತಿಳಿದು ಬಂದಿಲ್ಲ. ಬುಷ್, MMTV ನ್ಯೂಸ್, ಗೌರಿಬಿದನೂರು.